ಇದು ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ನಟ ನರೇಶ್ ಮತ್ತು ಪವಿತ್ರ ಲೋಕೇಶ್ ಇವರ ಸಂಬಂಧದ ವಿಚಾರವಾಗಿ ಸಿನಿಮಾ ಕೂಡ ಬಂದಿತ್ತು ಮತ್ತೆ ಮದುವೆ ಅಂತ ಈ ವಿಚಾರವಾಗಿ ಅವರ ನರೇಶ್ ಅವರ ಎರಡನೇ ಪತ್ನಿ ರಮ್ಯಾ ಅವರು ಕೋರ್ಟ್ಗೆ ಹೋಗಿದ್ದರು ಈಗ ಅಲ್ಲೂ ಕೂಡ ಅವರಿಗೆ ಹಿನ್ನಡೆ ಆಗಿದೆ ಎಸ್ ತಮ್ಮ ಜೀವನದ ಕಥೆಯನ್ನೇ ಪತಿ ನರೇಶ್ ಮತ್ತು ನಟಿ ಪವಿತ್ರ ಲೋಕೇಶ್ ಸಿನಿಮಾ ಮಾಡಿದ್ದರು ಅದು ಓ ಟಿ ಟಿಯಲ್ಲಿ ಸ್ಟ್ರೀಮಿಂಗ್ ಕೂಡ ಆಗ್ತಾಯಿದೆ ಅದನ್ನು ತಡೀಬೇಕು ಅಂತ ನರೇಶ್ ಪತ್ನಿ ರಮ್ಯಾ ರಘುಪತಿ ಕೋರ್ಟ್ ಮೆಟ್ಟಿಲು ಏರಿದರು ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಈ ಕುರಿತಂತೆ ವಿಚಾರಣೆ ನಡೆಸಿ ಅಂತಿಮ ತೀರ್ಪು ನೀಡಿದೆ ಅರ್ಜಿಯಲ್ಲಿ ಯಾವುದೇ ಸಕಾರಣ ಇಲ್ಲದ ಕಾರಣದಿಂದಾಗಿ ರಮ್ಯಾ ಅವರು ಸಲ್ಲಿಸಿದ ಅರ್ಜಿಯನ್ನು ವಜಾ ಮಾಡಿದೆ ಹಿಂದೆ ಸಿನಿಮಾ ರಿಲೀಸ್ ಟೈಮಲ್ಲೂ ಕೂಡ ಇದೇ ರೀತಿ ತಡೆಯಾಜ್ಞೆ ತರುವ ಪ್ರಯತ್ನವನ್ನು ರಮ್ಯಾ ಅವರು ಮಾಡಿದರು ಸಿನಿಮಾದ ಕಥೆಯು ತಮ್ಮ ಜೀವನದ ಅನೇಕ ಘಟನೆಯನ್ನು ಇದೆ ಹೀಗಾಗಿ ಚಿತ್ರವು ರಿಲೀಸ್ ಆಗಬಾರ್ದು ಅಂತ ಕೋರ್ಟ್ ಮೆಟ್ಲನ್ನು ಏರಿದರು ಆಗಲೂ ಕೂಡ ರಮ್ಯಾ ಅವರಿಗೆ ಕೋರ್ಟ್ನಲ್ಲಿ ಹಿನ್ನಡೆಯಾಗಿತ್ತು ಸಿನಿಮಾದಲ್ಲಿ ಕಾಲ್ಪನಿಕ ಕಥೆ ಎಂದು ಹಾಕಲಾಗಿದೆ ಸೆನ್ಸಾರ್ ಮಂಡಳಿ ಕೂಡ ಅದಕ್ಕೆ ಒಪ್ಪಿಗೆ ಪತ್ರ ಕೊಟ್ಟಿದೆ ಅಂತ ಕೋರ್ಟ್ ಅಭಿಪ್ರಾಯವನ್ನು ಹಂಚಿಕೊಂಡಿತ್ತು ಇನ್ನು ಜೂನ್ ಇಪ್ಪತ್ತ್ಮೂರಿಂದ ಮತ್ತೆ ಮದುವೆ ಸಿನಿಮಾ ಓ ಟಿ ಟಿಯಲ್ಲೂ ಕೂಡ ಬರ್ತಾ ಇದೆ ಅಮೆಝಾನ್ ಪ್ರೈಮ್ನಲ್ಲಿ ಇದು ಸ್ಟ್ರೀಮಿಂಗ್ ಆಗ್ತಾ ಇದೆ ತೆಲುಗು ಹಾಗೂ ಕನ್ನಡ ಎರಡೂ ಭಾಷೆಯಲ್ಲೂ ಕೂಡ ಈ ಸಿನಿಮಾ ಬಂದಿದೆ ಒಳ್ಳೆ ಮೆಚ್ಚುಗೆ ಮತ್ತು ಪ್ರಶಂಸೆ ಕೂಡ ವ್ಯಕ್ತವಾಗ್ತಾ ಇದೆ ಇದೀಗ ಆ ಓ ಟಿ ಟಿಯಲ್ಲೂ ಕೂಡ ಅಮೆಜಾನ್ ಪ್ರೈಮಲ್ಲಿ ಸಿನಿಮಾ ಇದೆ ತೆಲುಗು ಮತ್ತು ಕನ್ನಡದಲ್ಲಿ ಅದಕ್ಕೆ ತಡೆಯಾಜ್ಞೆ ಕೊಡಬೇಕು ಅಂತ ಹೋಗಿದ್ದರು ರಮ್ಯ ಅವರು ಬಟ್ ಅಲ್ಲೂ ಕೂಡ ಅವ್ರಿಗೆ ಹಿನ್ನಡೆಯಾಗಿದೆ ಮತ್ತೆ ಮದುವೆ ಸಿನಿಮಾ ಕನ್ನಡದಲ್ಲಿನೂ ಪ್ರಸಾರ ಆಗ್ತಾ ಇದೆ ಓ ಟಿ ಟಿಯಲ್ಲಿ ಅದಕ್ಕೆ ಯಾವುದೇ ರೀತಿ ತಡೆ ಇಲ್ಲ ಸೊ ನರೇಶ್ ಮತ್ತು ಪವಿತ್ರ ಲೋಕೇಶ್ ಅವರಿಗೆ ಮತ್ತೆ ಒಂದು ರೀತಿ ಗೆಲುವಾಗಿದೆ